ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರ ಪ್ರಸಿದ್ಧ ಶ್ರೀ ವಿಶ್ವವಿದ್ಯಾ ಗಣಪತಿ ದೇವಾಲಯದಲ್ಲಿ ಹೊಸ ವರ್ಷ ಆರಂಭದಲ್ಲಿ ಶುಭಾರಂಭವೆನ್ನುವಂತೆ ಕೊರೋನಾ ಆತಂಕದ ನಡುವೆಯೂ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿತು. ಶ್ರೀ ವಿಶ್ವವಿದ್ಯಾ ಗಣಪತಿ ದೇವಾಲಯ ನಿರ್ಮಿತವಾಗಿ 50 ವರ್ಷ ಪೂರೈಸಿದ ಹಿನ್ನೆಲೆ ಅದ್ದೂರಿಯಾಗಿ ದೇವಸ್ಥಾನದಲ್ಲಿ ರಾತ್ರಿ 3 ಗಂಟೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಸುಪ್ರಭಾತ ಸೇವೆ, ಪಟ್ಟು ಪೀತಾಂಬರ ವಸ್ತ್ರಾಲಂಕಾರ, ತೋಮಾಲೆ ಸೇವೆ, ಪುಷ್ಪಾಲಂಕಾರ, ಅಷ್ಟಾಕ್ಷರಿ ಹೋಮ ಹಾಗೂ ಶಾತಮರೈ ಮಹಾಮಂಗಳಾರತಿ ಏರ್ಪಡಿಸಲಾಗಿತ್ತು. ಬೆಳಗಿನಿಂದಲೇ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಶ್ರದ್ಧೆ ಹಾಗೂ ಭಕ್ತಿಯಿಂದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಹಾಗೂ ಲಡ್ಡು ಪ್ರಸಾದ ಪಡೆದು ಪುನೀತರಾದರು. ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್, ಕಾಂಗ್ರೆಸ್ ಮುಖಂಡರಾದ ಬಾಲರಾಜೇಗೌಡ, ಚಿತ್ರನಟಿ ಭಾವನಾ, ಜೆಡಿಎಸ್ ಮುಖಂಡರಾದ ಚೇತನ್ ಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಮೋಹನ್ ಕುಮಾರ್ ಸೇರಿದಂತೆ ಹಲವು ಮುಖಂಡರುಗಳು ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಮಾಡಿದರು. ದೇವಸ್ಥಾನದ ಟ್ರಸ್ಟಿಗಳಾದ ಆಂಜನಪ್ಪ, ನಾಗರಾಜ್, ಗಿರೀಶ್, ನಿರಂಜನ್, ರಾಜಪ್ಪ, ಕೃಷ್ಣ, ವರದಪ್ಪ, ವೆಂಕಟೇಶ್, ತೋಪಯ್ಯ ಹಾಗೂ ಸದಸ್ಯರುಗಳು ಸೇರುವ ಸಾವಿರಾರು ಭಕ್ತರಿಗೆ ತೊಂದರೆಯಾಗದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ವ್ಯವಸ್ಥಿತವಾಗಿ ದರ್ಶನ ಕಲ್ಪಿಸಿದರು. ಈ ದಿನ ವೈಕುಂಠ ಏಕಾದಶಿ ದಿನ ಎಲ್ಲ ಭಕ್ತರು ಇಲ್ಲಿ ಬಂದು ಭಗವಂತನ ಸೇವೆ ಮಾಡಿ ಎಲ್ಲ ಸೇವೆ ಮಾಡಿ ಭಗವಂತನ ದರ್ಶನ ಮಾಡಿ ಯಶಸ್ವಿಯಾಗಿ ಅದ್ಧೂರಿಯಾಗಿ ಮಾಡಿಕೊಂಡಿಗೂ ಎಲ್ಲರಿಗೂ ಭಗವಂತ ಭಕ್ತರಿಗೂ ವಂದನೆಗಳನ್ನು ನಮ್ಮ ಟ್ರಸ್ಟ್ ವಿಶ್ವವಿದ್ಯಾ ಗಣಪತಿಯ ಟ್ರಸ್ಟ್ಗಳ ಪದಾಧಿಕಾರಿಗಳು ಸದಸ್ಯರು ಎಲ್ಲರಿಗೂ ಸ್ನೇಹಿತರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಭಗವಂತನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸುಮಾರು ಒಂದು 30,000 ಜನ 30-35,000 ಜನ ಬಂದು ಸೇರಿದ್ದಾರೆ ಈ ವರ್ಷ. 2 ವರ್ಷದಿಂದ ಕೋವಿಡ್ ಇದ್ದಿದ್ದರಿಂದ ಈ ವರ್ಷ ಮಾತ್ರ ತುಂಬಾ ಅದ್ದೂರಿಯಾಗಿ ಜನ ಭಕ್ತಾದಿಗಳು ನಮ್ಗೆ ಸಹಕರಿಸಿದ್ರು. ಆಗ ನಮ್ಮ ಸ್ನೇಹಿತರುಗಳಾಗ್ಲಿ, ವಾಲಂಟಿಯರ್ ಆಗಿ ಭಕ್ತಾದಿಗಳಾಗ್ಲಿ ಎಲ್ಲರಿಗೂ ನಮ್ಗೆ ಸಹಕರಿಸಿದ್ರು. ದೇವರಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿ ಸೇವೆ ಮಾಡೋದಕ್ಕೆ ಅವ್ರನ್ನ ಅನುಕೂಲ ಮಾಡ್ಕೊಳ್ಬೇಕು ಅಂತ ನಾವು ಭಗವಂತನ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು, ಮಾನ್ಯ ಮಂತ್ರಿಗಳು ಸಹಕರಿಸಿದ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದೊಂದಿಗೆ ಹಾಗೂ ಮುಖಂಡಗಳ ಸಹಕಾರದೊಂದಿಗೆ ಈ ಕಾರ್ಯ ಯಶಸ್ವಿಯಾಗಿದೆ. ಮುಖ್ಯವಾದವರೇ ಹಾಗಾಗಿ ಇಲ್ಲಿ ಈ ಟ್ರಸ್ಟ್ ಅಲ್ಲಿ ನೆರೆದಿರುವಂತವರು ಹಾಗೂ ಇಲ್ಲಿ ಕೆಲಸ ಮಾಡಿದ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಮುಖ್ಯವಾದವರೇ. ಈ 2 ವರ್ಷದಿಂದ ಕೋವಿಡ್ ಸಮಯದಲ್ಲಿ ಆದಂತ ಅಂದ್ರೆ ಕೋವಿಡ್ ಸಮಯದಲ್ಲಿ ಅತಿ ಹೆಚ್ಚು ಕಡಿಮೆ ಭಕ್ತಾದಿಗಳು ಬಂದಿದ್ರು. ಈ ವರ್ಷ ಅದ್ದೂರಿಯಾಗಿ 30,000ಕ್ಕಿಂತ ಹೆಚ್ಚಾಗಿ ಭಕ್ತರು ಬಂದು ದರ್ಶನ ಮಾಡಿಕೊಂಡಿದ್ದಾರೆ, ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ನಿಮ್ಮ ಮಾಧ್ಯಮ ಸಹಕಾರನಿರಲಿ, ಭಕ್ತಾದಿಗಳ ಸಹಕಾರನಿರಲಿ, ನಮ್ಮ ಟ್ರಸ್ಟ್ ವತಿಯಿಂದ ನಾವು ಅವರೆಲ್ಲ ದೇವರ ಮಹಿಮೆ. ನಾವು ತಿರುಪತಿ ಶ್ರೀನಿವಾಸನ ಬಗ್ಗೆ ನಾವು ಹೇಳೋಕೆ ಇಲ್ಲ ಅಂದ್ರೆ ಮಧ್ಯಾಹ್ನ 2ರಿಂದ 2:30 ಮೇಲೆ 2 ಗರುಡ ಆರ್ತಿತ್ತು. ಆಮೇಲೆ ಭಗವಂತ ಮಹಾಮಂಗಳಾರತಿ ಟೈಮಲ್ಲಿ ಭಗವಂತ ಪೂರ್ತಿ ಅದ್ದೂರಿಯಾಗಿ ನಮ್ಗೆ ಪ್ರಸಾದ ಕೊಟ್ಬಿಟ್ಟಿದ್ದಾರೆ. ಒಳಗಡೆ ಅದ್ದೂರಿಯಾಗಿ ಪ್ರಸಾದ ಕೊಟ್ಟಿದ್ದಾನೆ. ಇನ್ನೊಂದು ವಿಶೇಷ ಅಂದ್ರೆ ಆ ಗರುಡ ಬಂದು ನಮ್ಮ ಇಲ್ಲಿ ದೇವಸ್ಥಾನ ಸುತ್ತ ಸುಮಾರು 30 ನಿಮಿಷ ಸುತ್ತಿದೆ. ಅಲ್ಲ ನಮ್ಗೆ ಅದೇ ನಮ್ಮ ಭಗವಂತ ನಮ್ಮ ಸೇವೆನ ಅನುಕರಣ ಮಾಡ್ಕೊಂಡಿದ್ದಾನೆ. ಭಗವಂತ ನಿಜವಾಗ್ಲು ಪ್ರಾರ್ಥನೆ ಮಾಡ್ತಾರೆ. ಧನ್ವಂತರಿ ಅನುಗ್ರಹ, ಕುಬೇರನ ಅನುಗ್ರಹ, ಶ್ರೀ ವೆಂಕಟೇಶ ಸ್ವಾಮಿ ಅನುಗ್ರಹ ಆಗಲಿ ಅಂತ ಹೇಳಿ ಸರ್ವರಲ್ಲೂ ಬೇಡ್ಕೊತೀವಿ. ಈ ಕಾರ್ಯದಲ್ಲಿ ಧನ ಸಹಾಯ ಮಾಡಿದವರು, ಎಲ್ಲಾ ರೀತಿ ಸಹಕರಿಸಿದವರು, ತನು ಮನ ಧನ ಸಹಕರಿಸಿದವರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ನಿಮ್ಗೂ ನಮ್ಮ ಧನ್ಯವಾದಗಳು. ನಿಮ್ಗೆ ಆಶೀರ್ವಾದ ಆಗಲಿ ಅಂತೇಳಿ.